मीनाक्षी मद्वे आगदे बेकादष्टु जन हेण्णु मक्कळ जातक इदे मुद्दु कृष्ण ಯಾವ ಹೆಣ್ಣನ್ನ ಮದುವೆ ಆದರೆ ಸುಖವಾಗಿರ್ತಾನೆ ಅಂತ ನಿನಗೆ ಅನ್ಸುತ್ತೋ ಆ ಜಾತಕನ ಆರಿಸಿಕೊಡೋದು ನಿನ್ನ ಕೆಲಸ ಆದರೆ ನೋಡು ಹುಡುಗಿ ಒಳ್ಳೆಯವಳಾಗಿರಬೇಕು ಯಾಕೆಂದ್ರೆ ಮುದ್ದು ಕೃಷ್ಣ ಈ ಮನೆ ಮಗ ಇದ್ದ ಹಾಗೆ ಓಕೆ ಮೀನಾಕ್ಷಿ ಈ ಹೆಣ್ಣು ನಮ್ಮ ಮುದ್ದು ಕೃಷ್ಣ ಹಾಕಿರೋ 9 ಕಂಡೀಷನ್ ಅಲ್ಲಿ ಎಷ್ಟು ಕಂಡೀಷನ್ ಅಲ್ಲಿ ಪಾಸ್ ಆಗ್ತಾಳೆ ಅನ್ನೋದು ಮುಖ್ಯ ಅಲ್ಲ ಈ ಮದುವೆ ಆಗೋದು ಮುಖ್ಯ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅನ್ನೋ ಗಾದೆ ನಿನ್ನಿಂದಲೇ ನನಗೆ ಮೈಗೂಡ ಹೋಗಿದೆ ಆ ನಂಬಿಕೆ ಇಟ್ಕೊಂಡೆ ಈ ಮದುವೆ ಮಾಡಿಸೋದಕ್ಕೆ ಹೊರಟಿದ್ದೀನಿ ಓಕೆ ಮುದ್ದು ಕೃಷ್ಣ ನೀನು ಮದುವೆ ಆಗಬೇಕಾಗಿರೋ ಹೆಣ್ಣಿನ ಹೆಸರು ಏನು ಗೊತ್ತಾ ಕುಮಾರಿ ಉಮಾ ನರಸಿಂಹಯ್ಯ ದೇವಸ್ಥಾನದ ರಸ್ತೆ ಆಡುಗೋಡಿ ತಾರ್ 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 ಏಯ್ ನಾನು ಕೂಗ್ತಾ ಇದ್ದೀನ ಇಲ್ವಾ ನೀನೇನ್ ಜೊತೆಲಿ ಕಾಗೆ ಹಾಗೆ ಕ್ಯಾ ಕ್ಯಾ ಅನ್ಕೊಂಡು ಇಬ್ರು ಸೇರಿ ಕೂಗಿದ್ರು ಯಾರು ಬರಲೇ ಇಲ್ಲ ಬಾಗಿಲು ತೆಗೆದಿದೆ ಒಳಗೆ ಹೋಗೋಣ ಅಲ್ಲಿ ಯಾರೋ ಕೂತಿದ್ದಾರೆ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಇಲ್ಲೇ ಕೂತಿರು ನಮಸ್ಕಾರ ನಾನು ನಾರದ ನಾಯ್ಡು ಅಂತ ಇಲ್ಲಿ ಮಿಸ್ಟರ್ ಸುಬ್ಬನರಸಿಂಹಯ್ಯ ಯಾರು ಇಲ್ಲಿ ಮಿಸ್ಟರ್ ಸುಬ್ಬನರಸಿಂಹಯ್ಯ ಅನ್ನೋರು ಯಾರು ನನಗೆ ಸ್ವಲ್ಪ ಸ್ವಲ್ಪ ಕಿವಿ ಕೇಳಸಲ್ಲ ಅಪ್ಪ ಪುಟ್ಟಪ್ಪ ಆವಾಗಲೇ ಕಾಗೆ ತರ ಸಾರ್ ಸಾರ್ ಅಂತ ಬಡ್ಕೋತಿದ್ದೆಯಲ್ಲ ಈಗ ಇಲ್ಲಿಗೆ ಬಾ ಬಡ್ಕೋ ಅಲ್ಲಿ ಬಡ್ಕೋ ಇವರೇ ನಾರದ ನಾಯ್ಡು ಸುಬ್ಬ ನರಸಿಂಹಯ್ಯ ಯಾರು ನನಗೆ ಸ್ವಲ್ಪ ಕಿವಿ ಕೇಳಸಲ್ಲ ಸ್ವಲ್ಪನ ಕೇಳಲ್ಲ ಪೂರ್ತಿ ಕೇಳಲ್ಲ ನೀವು ಏಯ್ ಕಾಕಾಸುರ ಅವರು ಕಿವಿ ಕೇಳಲ್ಲ ಅಂತ ಹೇಳಿದ್ರು ಇಲ್ವಾ ಇನ್ನೇನಲ್ಲಿ ಮಾತು ನಡೆಯತ್ಲಗೆ ನಾನು ನಾನು ನಾರದ ನಾಯ್ಡು ನಾನು ಇಲ್ಲಿ ಸುಬ್ಬ ನರಸಿಂಹಯ್ಯ ಯಾರು ಅಯ್ಯೋ ಎಲ್ಲದಕ್ಕೂ ಭರತನಾಟ್ಯ ಆಡಬೇಕಲ್ಲೋ ಸ್ವಲ್ಪ ಇರಿ ಬರ್ತೀನಿ ಪುಟ್ಟಪ್ಪ ತಾವು ಬಾಳ ಬಿಸಿಲಲ್ಲಿ ಬಂದಿದ್ದೀರಾ ಬಿಸ್ಕಳಿ ಆಹಾ ಬಿಸಿಲಲ್ಲಿ ಬಂದು ನಮಗೆ ಬೀಸಣಿಗೆ ಕೊಡಬೇಕು ಅನ್ನೋ ಬಂಗಾರದಂತ ಗುಣ ಇರೋ ಇವರೇ ಸುಬ್ಬನರಸಿಂಹಯ್ಯ ಇರಬೇಕು ನಮ್ಮ ಮುದ್ದು ಕೃಷ್ಣನಿಗೆ ಒಳ್ಳೆ ಮಾವನೇ ಸಿಕ್ಕಾಗಾಯ್ತು ಏ ಪುಟ್ಟಪ್ಪ ಈ ಬೀಸಣಿಗೆಗಾಗಾದರೂ ನಮ್ಮ ಮುದ್ದು ಕೃಷ್ಣನಿಗೆ ಈ ಮನೆ ಮಗಳನ್ನ ಮದುವೆ ಮಾಡಬೇಕು ನನಗೆ ಸ್ವಲ್ಪ ಕಿವಿ ಕೇಳಸಲ್ಲ ಪರವಾಗಿಲ್ಲ ಪರವಾಗಿಲ್ಲ